ಅವನಪ್ಪ ಜೀವಕ್ಕೆ ಬೆಲೆ ಕಟ್ಟುವ ಇನ್ಶೂರೆನ್ಸ್ ಏಜೆಂಟ್ ಆದ್ರೆ ಮಾಡ್ತಿದ್ದದು ಮಾತ್ರ ಕಳ್ಳತನ ಮನೆ ಮನೆ ಸುತ್ತಿ ಆ ಇನ್ಶೂರೆನ್ಸ್ ತಗೊಳ್ಳಿ ಈ ಇನ್ಶೂರೆನ್ಸ್ ತಗೊಳ್ಳಿ ಅದರ ಮೌಲ್ಯ ಇಷ್ಟು ಇದರ ಮೌಲ್ಯ ಇಷ್ಟು ಎಂದು ಗಲ್ಲಿ ಗಲ್ಲಿ ಸುತ್ತಾಡಿ ಏಜೆಂಟ್ ಕೆಲಸ ಮಾಡ್ತಿದ್ದ ಅದರ ಜೊತೆಗೆ ಅಷ್ಟೇ ಚುರುಕಾಗಿ ಮನೆಗಳನ್ನ ಗುಡಿಸಿ ಗುಂಡಾಂತರ ಮಾಡ್ತಿದ್ದ ಹೇಗೆ ಅಂತೀರಾ ಹೆಬ್ಬಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂತಿ ಗ್ರಾಮದಲ್ಲಿ ಒಂದು ಪುಟ್ಟ ಸಂಸಾರ ಮನೆ ಕಿರಿದಾದರಿಂದ ಮನೆಯ ಹೊರಗೆ ಸ್ನಾನಗೃಹ ಸುಮಾರು 12 ರ ಸಮಯ ಮನೆಯಾಕೆ ಮನೆಗೆ ಕೇವಲ ಚಿಲ್ಕ ಹಾಕೊಂಡು ಸ್ಥಾನಕ್ಕೆಂದು ಹೊರಗಡೆಯಿಂದ ಸ್ನಾನಗೃಹಕ್ಕೆ ಹೋಗಿ ಸ್ನಾನ ಮುಗಿಸಿಕೊಂಡು ಬರೋದ್ರೊಳಗಡೆ ಈ ಖತರ್ನಾಕ್ ಕದಿಮ ಮನೆ ಗುಡಿಸಿ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಈ ಬಗ್ಗೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ವ್ಯಕ್ತಿಯೊಬ್ಬರು ಆರೋಪಿಗಳನ್ನು ಬಂಧಿಸಿ ಚಿನ್ನಾಭರಣ ಕೊಡಿಸುವಂತೆ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ತಡ ಮಾಡದೆ ಆರೋಪಿಗಳ ಪತ್ತೆಗಾಗಿ ವಿಶೇಷ ತನಿಖೆ ರಚಿಸಿ ಬಲೆ ಬೀಸಿದ್ದಾರೆ ತನಿಖಾ ತಂಡ 106 ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಕೊನೆಗೂ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆಸಾಮಿ ಮೊದಲೇ ಇನ್ಶೂರೆನ್ಸ್ ಆದ್ರಿಂದ ಪಾಲಿಸಿ ಮಾಡಿಸಲು ಏರಿಯಾ ಏರಿಯಾಗಳನ್ನು ಸುತ್ತುತ್ತಿದ್ದ ಸುತ್ತಾಡುವಾಗ ಬೀಗ ಹಾಕದಿರುವ ಮನೆಗಳನ್ನು ಗಮನಿಸಿ ಮನೆಯಲ್ಲಿ ಯಾರೂ ಇಲ್ಲದನ್ನ ಖಾತರಿಪಡಿಸಿಕೊಂಡು ಚಿನ್ನಾಭರಣಗಳನ್ನು ಕಳುವು ಮಾಡುತ್ತಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಆರೋಪಿಯ ಬಂಧನದಿಂದ ಸುಮಾರು 16 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಸೇರಿದಂತೆ ಬೆಳ್ಳಿಯ ವಸ್ತುಗಳು ಒಂದು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ ಆರೋಪಿ ನೀಡಿದ ಮಾಹಿತಿಯ ಮೇರೆಗೆ ಹೆಬ್ಬಾಳ ಪೊಲೀಸ್ ಠಾಣೆಯ 2 ಪ್ರಕರಣ ಹಾಗೂ ಆರ್ಟಿ ನಗರ ಪೊಲೀಸ್ ಠಾಣೆಯ 1 ಮನೆಗಳ ಪ್ರಕರಣಗಳು ಬೆಳಕಿಗೆ ಬಂದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆಯನ್ನು ಬೆಂಗಳೂರು ಜೆಸಿನಗರ ಉಪವಿಭಾಗದ ಪೊಲೀಸ್ ಕಮಿಷನರ್ ಮನೋಜ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಹೆಬ್ಬಾಳ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸುಭಾಷ್ ಎಚ್ ಲಮಾಣಿ ಎಎಸ್ಐ ಸುರೇಶ್ ಎಂ ಅಮಾಳಿ ಹಾಗೂ ಸಿಬ್ಬಂದಿಗಳಾದ ಅಪ್ಪಾಸಾಬ್ ವಾಲಿ ರಂಗಸ್ವಾಮಿ ಲಕ್ಷ್ಮೀಪಟ್ಟಿ ಮುನೇಗೌಡ ಹರೀಶ್ ಕುಮಾರ್ ಶೇಲ ಬಾಸಗಿ ಪರಶುರಾಮ ಶಿವಕುಮಾರ್ ಮತ್ತು ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ